ಒಂದು ಮಾತನ್ನು ನಾನು ಒತ್ತಿ ಹೇಳಬೇಕು. ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಆಗ್ತದೆ ಅನ್ನೋ ನೆನಪಿರಬೇಕು ನಿಮಗೆ. ದೂರ ಕಳಿಸಿದ್ದು ಹತ್ತಿರ ಮಾಡ್ತು, ಬಂಧನದಲ್ಲಿ ಇದ್ದದ್ದು ಬಿಡುಗಡೆ ಕೊಡ್ತು. ಜೈಲು ಬಂಧನದಲ್ಲಿಟ್ಟಾಗ ಅವರಿಗೆ ಮನಸ್ಸಿನ ಬಿಡುಗಡೆ ಆಯಿತು, ನನಗೆ ಸಗುಣ ಬ್ರಹ್ಮದ ಸಾಕ್ಷಾತ್ಕಾರ ಆಯಿತು ಅಂತ. ಅಂದರೆ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅಂದರೆ, ನಾವು ಯಾವುದು ಬೇಡ ಅಂತೀವೋ ಅದ್ರ ಕಡೆ ಹಪಾಪಿ ಹೋಗ್ತವೆ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡ್ಬೋದು ಬೇಕಾದ್ರೆ ನಾವೀಗೆ, ಹೇಗೆ ನಮ್ಮ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಅಂತ. ನಾನು ಬೇಕಾದಷ್ಟು ಸಲ ಅವ್ರ ಮನೆಗೆ ಇಲ್ಲಿ ಬೆಂಗಳೂರಲ್ಲಿ ಹೋಗಿದ್ದೆ, ಅಲ್ಲಿ ಹೋಗ್ತಿದ್ದೆ. ಹೋದಾಗ ನಾನು ಹುಟ್ಟು ಹಬ್ಬಕ್ಕೊಂದು ಪುಸ್ತಕ ಕೊಟ್ಟರು ಗೋಕಾಕ, ಸಾವಿತ್ರಿ ಪುಸ್ತಕ ಕೊಟ್ಟು ಏನು ಹೇಳಿದರು ಅನ್ನೋದು ಭಾಳ ಮುಖ್ಯ. ಪುಸ್ತಕ ದೊಡ್ಡದಲ್ಲ, ಪುಸ್ತಕ ಕೊಟ್ಬಿಟ್ಟು ಈ ಪುಸ್ತಕ ಇಟ್ಕೋ, ನಿನಗೆ ಹೆಂಗಿದ್ರು ಅರ್ಥ ಆಗೋಲ್ಲ. ಇಷ್ಟು ಚೆನ್ನಾಗಿದೆ ನೋಡಿ, ಇದು ಹೇಗಿದ್ರು ನಿನಗೆ ಅರ್ಥ ಆಗಲ್ಲ, ಇದನ್ನು ಎದಕ್ಕೆ ಬಳಸ್ಬೇಕು ಗೊತ್ತಾ ನೀನು? ಯಾವುದನ್ನು ಅತಿಯಾಗಿ ಮಾಡ್ತೀವೋ ಅದು ಬಿಡುಗಡೆ ಆಗಬೇಕು ಅಂತ ಪ್ರಯತ್ನ ಪಡ್ತಾರೆ. ಅರವಿಂದರ ಜೀವನದಲ್ಲಿ ಎರಡು ಸಲ ಆದದ್ದು ಆ ಥರದ್ದು. ಮೊದಲನೇದ್ದು ಅವ್ರನ್ನ ಇಂಗ್ಲೆಂಡಿಗೆ ಕಳಿಸಿದಾಗ ಈ ಸಂಸ್ಕೃತಿಯಿಂದ ದೂರ ಇರಲಿ ಅಂತ ಕಳಿಸಿದರು. ಒಂದು ಮಾತನ್ನು ನಾನು ಒತ್ತಿ ಹೇಳಬೇಕು, ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಆಗ್ತದೆ ಅನ್ನೋದು ನೆನಪಿರಬೇಕು ನಿಮಗೆ. ತಪ್ಪು ಕಲ್ಪನೆ ನಮ್ಮಲ್ಲಿದ್ದರೆ ನಮ್ಮಲ್ಲಿ ಸಲಿಗೆ ಆಗಿಬಿಡ್ತದೆ, ಇದು ಇದೇ ಅಂಟ್ಕೊಂಡ್ಬಿಡ್ತಾನೆ ಅಂತಲ್ಲ. ನಾನು ತಮಾಷೆ ಮಾಡಿದ್ದೆ, ಇಂಗ್ಲೆಂಡ್ ಅಮೇರಿಕಾದಲ್ಲಿದ್ದಾಗ, ಕನ್ನಡ ಸಂಘ ಇನ್ ನ್ಯೂಯಾರ್ಕ್ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ಕನ್ನಡ ಸಂಘ ಇನ್ ಬೆಂಗಳೂರು. ಅವ್ರು ದೂರ ಇದ್ದಾರೆ, ಅಲ್ಲಿ ಜನ ನೋಡಬೇಕು. ನಾನು ಎಷ್ಟು ಸಲ ಉಪನ್ಯಾಸ ಮಾಡಿದ್ರು ಒಂದೇ ವಿಷಯ ಕೇಳೋದವರು, ಅನಿವಾಸಿ ಭಾರತೀಯರಿಗೆ ಭಾರತೀಯ ಸಂಸ್ಕೃತಿ ದೊರಕೋದು ಹೇಗೆ? ಅವ್ರು ಹಪಹಪಿಯಾಗಿಬಿಟ್ಟಿದ್ದು ಭಾರತೀಯ ಸಂಸ್ಕೃತಿ ಬಗ್ಗೆ, ನಮ್ಗೆ ಇಲ್ಲಿ ಇದ್ಕೊಂಡು ಇದ್ದೇ ಇರ್ತಿ ಬಿಡು ಅಂತ ಅನಿಸುತ್ತೆ. ಆದ್ದರಿಂದ ಅಪ್ಪ ಭಾಳ ಒಳ್ಳೆಯ ಕೆಲಸ ಮಾಡಿದರು ಅರವಿಂದರ ದೃಷ್ಟಿಯಲ್ಲಿ, ಹೊರಗಡೆ ಹಾಕಿ ಇಂಗ್ಲೆಂಡಿಗೆ ಕಳಿಸಿ. ಇನ್ನೊಂದು, ನಾನು ಒಬ್ಬ ಕೊರಿಯನ್ ಡಾಕ್ಟರ್ ಬರೆದ ಪುಸ್ತಕ ಓದ್ತಾ ಇದ್ದೆ, ಅದ್ಭುತವಾದ ಪುಸ್ತಕ ಅದು. ಅವನು ಹೇಳ್ತಾನೆ, ಒಂದು ಪರಿವಾರ, ಗಂಡ ಹೆಂಡತಿ ಎರಡು ಮಕ್ಕಳು ಸಮುದ್ರ ದಂಡೆಗೆ ಆಡೋಕ್ಕೆ ಹೋದ್ರಂತೆ. ಆ ಹುಡುಗಿ, ಒಂದು 8-9 ವರ್ಷ ಹುಡುಗಿ, ಒಂದು ಪ್ಲಾಸ್ಟಿಕ್ ಬುಟ್ಟಿ ಇಟ್ಕೊಂಡು ನೀರಲ್ಲಿ ಹಿಂಗೆ ಆಟ ಆಡ್ತಿದ್ಲಂತೆ. ಒಂದು ಮೀನು ಬಂದುಬಿಡ್ತು ಬುಟ್ಟಿಯಲ್ಲಿ. ಆ ಮೀನು ನೋಡಿದ ತಕ್ಷಣ ಹುಡುಗಿಗೆ ಆಶ್ಚರ್ಯ ಆಯಿತು, ಗಾಬರಿನೂ ಆಯಿತು, ಎಲ್ಲಿ ಮೈ ಮೇಲೆ ಹಾರ್ಕೊಂಡ್ಬಿಡುತ್ತೋ ಅಂತ ಬೀಸಾಕ್ಬಿಟ್ಲು. ಆ ಮೀನು ಬಂದು ಸಮುದ್ರ ದಂಡೆ ಮೇಲೆ ಬಿತ್ತು. ನೀರು ದಾಟಿ ಬಿದ್ದಾಗ ಅದಕ್ಕೆ ಒದ್ದಾಟ ಆಗುತ್ತಲ್ಲ, ಉಸಿರುಗಟ್ಟಿ ಒದ್ದಾಡೋಕ್ಕೆ ಶುರು ಆಯಿತು. ಆ ವಿಲಿ ವಿಲಿ ಒದ್ದಾಡೋದು ನೋಡಿ ಮಗುಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಪಟ್ ಅಂತ ಎತ್ತಿ ನೀರಲ್ಲಿ ಹಾಕ್ಬಿಟ್ಲು ಮತ್ತೆ ಅದನ್ನು. ಅವನು ಕೊರಿಯನ್ ಡಾಕ್ಟರು ಕಾದಂಬರಿಕಾರ ಬರೀತಾನೆ, ಈ ಮೀನು ಹುಟ್ಟಿದ್ದೇ ನೀರಲ್ಲಿ, ಅಲ್ಲೇ ಬೆಳೆದದ್ದು, ಆದರೆ ನೀರಿನ ಮಹತ್ವ ಗೊತ್ತಿರಲಿಲ್ಲ ಅದಕ್ಕೆ. ಹೊರಗಡೆ ಹೋದಾಗಲೇ ನೀರಿನ ಮಹತ್ವ ಅರ್ಥ ಆದದ್ದು ಅದಕ್ಕೆ. ಅದಕ್ಕೆ ಹೇಳ್ತಾರೆ, ನೌ ದ ಫಿಶ್ ಎಂಟರ್ಡ್ ಇನ್ ಟು ವಾಟರ್, ಅಂಡರ್ಸ್ಟ್ಯಾಂಡ್ ದಿ ಯುಟಿಲಿಟಿ ಆಫ್ ವಾಟರ್ ಆ್ಯಂಡ್ ಎಂಜಾಯ್ಡ್ ದಿ ಕಂಪನಿ ಆಫ್ ವಾಟರ್ ಅಂತ. ಅಂದರೆ ದೂರ ಹೋದಾಗಲೇ, ತಾವು ದಯವಿಟ್ಟು ನೋಡಿ, ಈ ಬೆರಳನ್ನು ಕಣ್ಣು ಹತ್ತಿರ ಇಟ್ಕೊಂಡ್ರೆ ಮುಂದಿನ ಬೆಟ್ಟ ಕೂಡ ಕಾಣಿಸಲ್ಲ. ದೂರ ಹೋದಾಗ ಬೆಟ್ಟದ ಗಾತ್ರ ಏನು, ಬೆಟ್ಟದ ಗಾತ್ರ, ಬೆರಳಿನ ಗಾತ್ರ ಏನು ಗೊತ್ತಾಗುತ್ತೆ. ಅದಕ್ಕೆ ದೂರ ಇದ್ದಷ್ಟು ಅದ್ರ ಬಗ್ಗೆ ಆಸಕ್ತಿ, ಕುತೂಹಲ ಜಾಸ್ತಿ ಆಗುತ್ತೆ. ಒಬ್ರು ಯಾರೋ ಹೇಳ್ತಾರೆ, ಒಬ್ಬ ಭಾರಿ ಶ್ರೀಮಂತ ಇದ್ದಂತೆ, ಕೋಟ್ಯಾಧಿಪತಿ, ಆ ಒಬ್ಬನೇ ಒಬ್ಬ ಮಗ, ಸಣ್ಣ ಹುಡುಗ, 7-8 ವರ್ಷ ಹುಡುಗ. ಇವನಿಗೆ ಶ್ರೀಮಂತಿಗೆ ತನ್ನ ಶ್ರೀಮಂತಿಕೆ ಬಗ್ಗೆ ಭಾಳ ದೊಡ್ಡ ಘಮಂಡಿತ್ತು. ತನ್ನ ಮಗನಿಗೆ ತೋರಿಸ್ಬಿಡ್ಬೇಕು ತಾನು ಎಷ್ಟು ದೊಡ್ಡವನಿದ್ದೀನಿ, ಬಡತನ ಅಂದರೆ ಹೇಗಿರುತ್ತೆ ತೋರಿಸ್ಬೇಕು ಅಂತ ಹೇಳಿ ಒಂದು ಟ್ರೈಬಲ್ ಕಾಲೋನಿ ಕರ್ಕೊಂಡು ಹೋದಂತ. ಅವನು ಅವ್ರು ಕೇಳಿದಂತೆ, 1-8 ದಿವಸ ಇಟ್ಕೋತೀರ ನನ್ನ ಮಗನ ಅಂತ. ಇರಲಿ ಬಿಡಿ, ನಮ್ಮ ಮನೇಲಿ ಇರಲಿ ಅಂತ. ಆ ಗುಡಿಸಲಲ್ಲೇ ಹುಡುಗ 8 ದಿವಸ ಇದ್ದ. 9 ದಿವಸ ಅಪ್ಪ ಕರ್ಕೊಂಬರೋಕೆ ಹೋದ. ಬರ್ತಾ ದಾರಿಯಲ್ಲಿ ಕೇಳಿದಂತೆ, ನೋಡಪ್ಪ ಈಗ ಗೊತ್ತಾಯ್ತಿಲ್ಲೋ ನಾವೆಷ್ಟು ಶ್ರೀಮಂತರಿದ್ದೀವಿ ಅಂಥೇಳಿ, ನೋಡಿದೆಲ್ಲ ಬಡತನ ಹೇಗಿರ್ತದೆ ಅಂತ. ಆ ಹುಡುಗ ಹೇಳಿದಂತೆ, ಅಪ್ಪ ಭಾಳ ಒಳ್ಳೆ ಕೆಲಸ ಮಾಡಿದ್ದೆ ನನ್ನಲ್ಲಿ ಬಿಟ್ಟು, ನಾವೆಷ್ಟು ಬಡವರು ಅಂತ ಈಗ ಗೊತ್ತಾಯಿತು ಅಂತ. ಅವನು ಹೇಳಿದ, ಅಲ್ಲಪ್ಪ ನಾವು ಶ್ರೀಮಂತರು ಅವ್ರು ಬಡವರು. ಅಲ್ಲ ಅಲ್ಲ ಅಂತ ಹುಡುಗ, ನಮ್ಮ ಮನೆಯಲ್ಲಿ ತೋಟದಲ್ಲಿ ಅಲಂಕಾರಕ್ಕೆ ದೀಪ ಹಾಕಿದ್ದೀವಿ, ತೋಟದಲ್ಲಿ ದೀಪ ಹಾಕಿದ್ದೀವಿ, ಒಂದು 20 ದೀಪ ಇದ್ದಾವೆ, ಅವ್ರ ಆಕಾಶ ತುಂಬ ನಕ್ಷತ್ರ ಇದ್ದಾವೆ. ನಮ್ಮ ಮನೆಯಲ್ಲಿ ಪ್ರೀತಿಗೋಸ್ಕರ 2 ನಾಯಿ ಸಾಕ್ಕೊಂಡಿದ್ದೀವಿ, ಅವ್ರ ಎಲ್ಲ ಪ್ರಾಣಿಗಳು ಅವ್ರ ಮನೆ ಸುತ್ತಮುತ್ತಲೇ ಓಡಾಡ್ತಾ ಇರ್ತವೆ. ನಮ್ಮ ಮನೆ ನಲ್ಲಿಯಲ್ಲಿ ನೀರು ಬರುತ್ತೆ, ಅವ್ರು ಬರೀ ತೊರೆಯಲ್ಲಿ ನೀರು ಬರುತ್ತೆ ಅವರಲ್ಲಿ. ಅದನ್ನೆಲ್ಲ ನೋಡಿದಾಗ ಅನಿಸ್ತು ನನಗೆ, ನಾವೆಷ್ಟು ಬಡವರು ಅಂತ. ಅಂದರೆ ತನ್ನ ಶ್ರೀಮಂತಿಕೆ ವ್ಯರ್ಥತೆ ಅರ್ಥ ಆಗಬೇಕಾದ್ರೆ ದೂರ ಹೋಗಬೇಕಾಗಿತ್ತು ಹುಡುಗ ಅವನು. ಅದರಿಂದ ಅರವಿಂದರನ್ನ ಕಳಿಸಿದ್ದು ಬಹುದೊಡ್ಡ ಕಾಣಿಕೆ ಅವರಪ್ಪ ನಮಗೆ ಕೊಟ್ಟದ್ದು ಅಂತ. ಯಾಕಂದರೆ ಭಾರತೀಯ ಸಿದ್ಧಾಂತ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅವರಿಗೆ ಅಂತ. ICS ಆಗಲಿಲ್ಲ, ಮಾದರೆ ಇಲ್ಲಿ ಬಂದ ಮೇಲೆ ಬರೋಡ ಮಹಾರಾಜರ ಕಡೆ ಕೆಲಸ ಮಾಡುವಾಗ ಅವ್ರು ಇಂಗ್ಲೀಷ್ ಲೆಕ್ಚರರು ಆಗಿದ್ದರು, ಸ್ವಲ್ಪ ದಿವಸ ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು. ಪಾರ್ಟ್ ಟೈಮ್ ಲೆಕ್ಚರ್ ಇನ್ ಇಂಗ್ಲೀಷ್ ಅಂತ. ಆಮೇಲೆ ಬೇರೆ ಬೇರೆ ಭಾಷೆಗಳನ್ನು ಕಲಿತರು. ಇದು ಒಂದು ಸಲ ಕಲಿಯುವ ಮನಸ್ಸು ಬಂದರೆ ಅದು ಹೇಗಿರುತ್ತೆ ಅಂತ ಭಾಷೆಗಳನ್ನು ಕಲ್ಕೊಂಡ್ರು. ಮುಂದೆ 1906 ಈ ಬಂಗಾಳ ವಿಭಜನೆ ಆದ ತಕ್ಷಣ ಇದು ಬೇಡ ಅಂತ ಕಲ್ಕತ್ತಾಗೆ ಹೋದರು. ರಾಜೀನಾಮೆ ಬರೋಡ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋದರು. ಅಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಸೇರಿಕೊಂಡ್ರು. ಬಂದೇ ಮಾತ್ರಂ ಅನ್ನುವಂಥ ಪತ್ರಿಕೆಗೆ ಸಂಪಾದಕರಾದರು.
ಅಲ್ಲಿ ಒಂದು ಭಾಳ ಮುಖ್ಯವಾದ ಕೆಲಸ ಆಗುತ್ತೆ, ಅದನ್ನು ನಾವು ದಾಖಲೆ ಮಾಡಲೇಬೇಕು. ವಿಷ್ಣು ಭಾಸ್ಕರ್ ಲೇಲೆ ಅನ್ನುವಂಥ ಒಬ್ಬ ಯೋಗಿ ಪರಿಚಯ ಆಗುತ್ತೆ ಅವ್ರಿಗೆ, ವಿಷ್ಣು ಭಾಸ್ಕರ್ ಲೇಲೆ ಅನ್ನೋದು ಪರಿಚಯ ಆಗುತ್ತೆ. ಅವರ ಮೂಲಕ ಯೋಗದೊಂದು ಪರಿಚಯ ಆಯಿತು. ಅದು ಎಷ್ಟರ ಮಟ್ಟಿಗೆ ಆಳವಾಗಿ ಹೋಯಿತು ಅಂದರೆ ಅವರಿಗೆ ಮುಂದೆ ನಮ್ಗೆ ಗೊತ್ತಿದೆ, ಅಲಿಪುರ್ ವಿಸ್ಫೋಟ ಆದಾಗ ಇವ್ರನ್ನ ಜೈಲಲ್ಲಿ ಹಾಕಿದ್ದಾಯಿತು. ಇದು ನೋಡಿ, ಇದು ಎರಡನೇ ಘಟನೆ ಹೇಳೋದು ನಾನು. ಮೊದಲು ಇವ್ರನ್ನ ಭಾರತ ಬಿಟ್ಟು ದೂರ ಕಳಿಸಿದಷ್ಟು ಭಾರತೀಯತೆ ಬಗ್ಗೆ ಜಾಸ್ತಿ ಪ್ರೀತಿ ಬಂತು ಅಂತ ಹೇಳ್ಬೋದು. ಇನ್ನೊಂದು, ಜೈಲಿಗೆ ಹಾಕಿದಾಗ ಅವ್ರು ಬರೀತಾರೆ, ಮೊಟ್ಟ ಮೊದಲನೇ ಬಾರಿಗೆ ನನಗೆ ಸಗುಣ ಬ್ರಹ್ಮದ ಸಾಕ್ಷಾತ್ಕಾರ ಆದದ್ದು ಜೈಲಲ್ಲಿ ಅಂತ. ಆ ಧ್ಯಾನ ಮಾಡಿಕೊಂಡದ್ದು, ದಯವಿಟ್ಟು ಗಮನಿಸಿ, ದೂರ ಕಳಿಸಿದ್ದು ಹತ್ತಿರ ಮಾಡ್ತು, ಬಂಧನದಲ್ಲಿದ್ದದ್ದು ಬಿಡುಗಡೆ ಕೊಡ್ತು. ಜೈಲು ಬಂಧನದಲ್ಲಿಟ್ಟಾಗ ಅವರಿಗೆ ಮನಸ್ಸಿನ ಬಿಡುಗಡೆ ಆಯಿತು, ನನಗೆ ಸಗುಣ ಬ್ರಹ್ಮದ ಸಾಕ್ಷಾತ್ಕಾರ ಆಯಿತು ಅಂತ. ಅಂದರೆ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅಂದರೆ, ನಾವು ಯಾವುದು ಬೇಡ ಅಂತೀವೋ ಅದ್ರ ಕಡೆ ಹಪಾಪಿ ಹೋಗ್ತವೆ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡ್ಬೋದು ಬೇಕಾದ್ರೆ ನಾವೀಗೆ, ಹೇಗೆ ನಮ್ಮ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಅಂತ. ಒಂದು ಕಣ್ಣು ಮುಚ್ಕೋಬೋದಾ? ಒಂದು 10 ಸೆಕೆಂಡ್ ಎಲ್ಲರೂ, 10 ಸೆಕೆಂಡ್ ಭಾಳ ಜಾಸ್ತಿ ಬೇಕಾಗಿಲ್ಲ. ದಯವಿಟ್ಟು ಮುಂದಿನ 10 ಸೆಕೆಂಡು ಯಾರು ಮೊಸಳೆಗಳ ಬಗ್ಗೆ ಚಿಂತೆ ಮಾಡಬೇಡಿ, ಮೊಸಳೆಗಳ ಬಗ್ಗೆ ವಿಚಾರ ಮಾಡಲೇಬೇಡಿ, ಸಾಕು, ಕಣ್ ತೆಗಿಬೋದು, 10 ಸೆಕೆಂಡ್ ಆಯಿತು. ಯಾವ ವಿಚಾರ ಬಂತು? ಮೊದಲು ಮೊಸಳೆ ಬಗ್ಗೆ ತಲೆಯಲ್ಲಿ ಇರಲೇ ಇಲ್ಲ ನಮಗೇನು. ನಾನು ಮೊಸಳೆ ಬಗ್ಗೆ ಚಿಂತೆ ಮಾಡಬೇಡಿ ಅಂದ ತಕ್ಷಣ ಮೊಸಳೆಗಳೇ ಬರ್ತಾವೆ ತಲೆ. ಯಾಕೆ ಮೊಸಳೆ ಯಾಕಂದ, ಇವನು ಮೊಸಳೆ ಬಗ್ಗೆ ಏನು ಕೇಳ್ತಾನೋ, ಅದ್ರ ಬಗ್ಗೆ ಏನು ಹೇಳ್ತಾನೋ. ಮನಸ್ಸು ಇರೋದೇ ಹೀಗೆ, ದಯವಿಟ್ಟು ತಿಳಿಸಿ ಮನಸ್ಸಿನ ಸ್ವಭಾವ ಹೇಗಿದೆ ಅಂದರೆ, ಎಲ್ಲಿ ಬಂಧನಕ್ಕೆ ಹಾಕ್ತೇವೋ ಅಲ್ಲಿ ಬಿಡುಗಡೆ ಹಪಾಹಪಿ ಆಗುತ್ತೆ, ಬಿಡುಗಡೆ ಆದಾಗ ಬಂಧನಕ್ಕೆ ಬೇಕಾಗು ಅನಿಸುತ್ತೆ. ಅರವಿಂದರ ಜೀವನದಲ್ಲಿ 2 ಬಾರಿ ಆದದ್ದು, ದೇಶ ಬಿಟ್ಟು ಹೋಗಬೇಕು ಸಂಸ್ಕೃತಿಯಿಂದ ದೂರ ಅಂದದ್ದು ಸಂಸ್ಕೃತಿ ಹತ್ತಿರ ಮಾಡಿತು, ಬಂಧನ ಅವ್ರ ಬಿಡುಗಡೆಗೆ ಮನಸ್ಸು ಮಾಡಿತು. ಇದು ಮುಖ್ಯ. ಅವರ ಪುಸ್ತಕ ಇವತ್ತು ನಾಗರಾಜ್ ಸರ್ ಹೇಳಿದರು ಅವರ ಸೂಪರ್ ಮೈಂಡ್ ಬಗ್ಗೆ ಹೇಳೋದು ಅಂತ, ಅದ್ರ ಬಗ್ಗೆ ಹೇಳೋಲ್ಲ ನಾನು. ಯಾಕಂದರೆ ಅರವಿಂದರ ಬಗ್ಗೆ 100 ಮುಖಗಳಿದ್ದಾವೆ. ಒಂದು ಯೋಗಿ ಮುಖ ಬೇರೆ, ಒಂದು ವಿಜ್ಞಾನಿ ಮುಖ ಬೇರೆ, ಸಮಾಜ ಚಿಂತಕ ಬೇರೆ. ನಾನು ಇವತ್ತು ಆರಿಸ್ಕೊಂಡಿದ್ದು ಸಂಸ್ಕೃತಿ ಮಾತ್ರ. ಸಂಸ್ಕೃತಿ ಹಿನ್ನೆಲೆಯಲ್ಲಿ ಅರವಿಂದರನ್ನು ಹೇಗೆ ನೋಡಬಹುದು ಅಂತ. ಅವರ ಸಂಸ್ಕೃತಿ ಬಗ್ಗೆ ನಾವೇನಾದರೂ ತಿಳ್ಕೋಬೇಕು ಅಂದರೆ ಅವರ ಮೂಲ ಗ್ರಂಥಗಳಿಗೆ ಹೋಗಬೇಕಾಗತ್ತೆ. ಕೆಲವೊಂದು ಪುಸ್ತಕಗಳು ಲೈಫ್ ಡಿವೈನ್, ಆಫ್ ಕೋರ್ಸ್ ಮಿಸ್ ಮಾಡೋಕ್ಕೆ ಆಗೋದೇ ಇಲ್ಲ, ಲೈಫ್ ಡಿವೈನ್ ಅಂತ ನೋಡಬೇಕಾಗತ್ತೆ. ಇನ್ನೊಂದು ಬಹಳ ಮುಖ್ಯ, ಫೌಂಡೇಶನ್ ಆಫ್ ಇಂಡಿಯನ್ ಕಲ್ಚರ್, ಆ ಪುಸ್ತಕ ಬಿಡೋಕ್ಕಾಗಲ್ಲ. ಇನ್ನೊಂದು ಎಸೇಸ್ ಆನ್ ದ ಗೀತಾ, ತಾ ಓದಬೇಕು. ಇಂಗ್ಲೀಷ್ ಪ್ರಾಧ್ಯಾಪಕರಾದರೆ ಖಂಡಿತ ಓದಬೇಕು ಅದನ್ನು. ನಿಮಗೆ ಇಡೀ ಪೇಜಲ್ಲಿ 2 ಫುಲ್ ಸ್ಟಾಪ್ ಸಿಕ್ಕರೆ ಹೆಚ್ಚು. ಆ ಸೆಂಟೆನ್ಸ್ ಆಗಿರ್ತದೆ ಅದು, ಆ ಸೆಂಟೆನ್ಸ್ ಆಗಿರುತ್ತೆ. ನನಗೆ ಮೊಟ್ಟ ಮೊದಲು ಅರವಿಂದರ ದರ್ಶನ ಆದದ್ದು ಅಂದರೆ, ಪುಸ್ತಕ ದರ್ಶನ ಆದದ್ದು ಅಂದರೆ ವಿಚಿತ್ರ ಘಟನೆ ಅದು. ನಾನು ಪುಟ್ಟ ಹುಡುಗ ಇದ್ದಾಗ ನಮ್ಮ ಮನೆಗೆ ಬೆಂದ್ರೆ ಬರೋರು, ನಮ್ಮ ಅಜ್ಜನ ನೋಡೋಕೆ ಬರೋರು. ಅವ್ರು ತಿರುಗಮ್ಮರ್ಗ ಅರವಿಂದರ ಬಗ್ಗೆ ಏನು ಹೇಳೋರು, ನನಗೇನು ಗೊತ್ತಾಗ್ತಿರಲಿಲ್ಲ. ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಅವ್ರ ಮನೆಗೆ ಹೋದಾಗ ಅವ್ರ ದೇವ್ರ ಮನೆಯಲ್ಲಿ ಅರವಿಂದರ ಫೋಟೋ ಇರೋದು. ಅವ್ರು ದಿನ ಪೂಜೆ ಮಾಡಿದಾಗ ಅವ್ರಿಗೂ ಮಂಗಳಾರತಿ ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು, ಅಷ್ಟು ಹಚ್ಕೊಂಡಿದ್ರು, ಅರವಿಂದೋ ದೇವರು ಅಂತ ಹೇಳೋರು. ಆವಾಗ ಅರವಿಂದರ ಫೋಟೋ ನೋಡಿದ್ದು ಮೊದಲೇ ಸಲ ನಾನು. ಅವ್ರ ಪುಸ್ತಕ ಓದಿದ್ದು ಒಂಥರ ಋಣಾತ್ಮಕವಾಗಿ ಓದಿದ್ದಂಥದ್ದು ನಾನು. ವಿ ಕೆ ಗೋಕಾಕರು ನಮ್ಮ ಸೋದರ ಮಾವನ ಗುರುಗಳು, ಗುರುಗಳು ಹೌದು, ಸ್ನೇಹಿತರು ಹೌದು. ನಾನು ಬೇಕಾದಷ್ಟು ಸಲ ಅವ್ರ ಮನೆಗೆ ಇಲ್ಲಿ ಬೆಂಗಳೂರಲ್ಲಿ ಹೋಗಿದ್ದೆ, ಅಲ್ಲಿ ಹೋಗ್ತಿದ್ದೆ. ಹೋದಾಗ ನನ್ನ ಹುಟ್ಟು ಹಬ್ಬಕ್ಕೆ ಒಂದು ಪುಸ್ತಕ ಕೊಟ್ಟರು ಗೋಕಾಕರು, ಸಾವಿತ್ರಿ ಪುಸ್ತಕ ಕೊಟ್ಟು. ಏನು ಹೇಳಿದರು ಅನ್ನೋದು ಭಾಳ ಮುಖ್ಯ, ಪುಸ್ತಕ ದೊಡ್ಡದಲ್ಲ. ಪುಸ್ತಕ ಕೊಟ್ಬಿಟ್ಟು, ಈ ಪುಸ್ತಕ ಇಟ್ಕೋ, ನಿನಗೆ ಹೆಂಗಿದ್ರೂ ಅರ್ಥ ಆಗೋಲ್ಲ. ಇಷ್ಟು ಚೆನ್ನಾಗಿದೆ ನೋಡಿ, ಇದು ಹೇಗಿದ್ರು ನಿನಗೆ ಅರ್ಥ ಆಗಲ್ಲ, ಇದನ್ನು ಎದಕ್ಕೆ ಬಳಸ್ಬೇಕು ಗೊತ್ತಾ ನೀನು, ಆ ಪುಸ್ತಕ ಹಿಂಗೆ ತೆಗಿ. ಈ ಕೆಲವರು ನಾಡಿಶಾಸ್ತ್ರ ನೋಡ್ತಾರೆ ಗೊತ್ತಾ, ಕಡ್ಡಿ ಹೇಗೆ ತೆಗೆದ್ರೆ ಯಾವುದೋ ಒಂದು ಬರುತ್ತೆ ಭವಿಷ್ಯ ಅಂತ. ಹಾಗೆ ಯಾವುದೋ ಒಂದು ಪುಟ ತೆಗಿ, ಈ ಕಡೆ ಒಂದು ಕಾಲಮು, ಈ ಕಡೆ ಒಂದು ಕಾಲಮು ಸಿಗುತ್ತೆ ನಿನಗೆ. ಒಂದು ಪೆನ್ಸಿಲ್ ಇಟ್ಕೋ, ನಿನಗೆ ಗೊತ್ತಾಗಲಾರ್ದಂಥ ಆ ಶಬ್ದಗಳು ಎಷ್ಟಿದ್ದಾವೆ ಅಂಡರ್ಲೈನ್ ಮಾಡ್ಕೋ. ಕನಿಷ್ಠ ಒಂದು 25 ಪದ ನಿನಗೆ ಗೊತ್ತಾಗಲಾರದಿರುತ್ತೆ, ಅದರಲ್ಲಿ 2 ಪದ ನಿನ್ನ ರೈಟ್ ನೋಟ್ಬುಕ್ಕಲ್ಲಿ ಬರ್ಕೊಂಡು ಅರ್ಥ ಡಿಕ್ಷನರಿ ನೋಡಿ ಅರ್ಥ ನೋಡ್ಕೊ, ಬಳಸು ನೀನು, ನಿನ್ನ ಭಾಷೆ ಚೆನ್ನಾಗಾಗ್ತದೆ ಅಂದರು. ನಾನು ಸಾವಿತ್ರಿ ಬಳಸಿದ್ದು ವೊಕ್ಯಾಬ್ಯುಲರಿ ಬಿಲ್ಡಿಂಗ್ಗೋಸ್ಕರ, ಸಾವಿತ್ರಿ ಅರ್ಥ ಆಗಲಿಲ್ಲ ನನಗೆ. ಅಂದರೆ ಶುರು ಆದದ್ದು ಅರವಿಂದ್ರ ಸಾಹಿತ್ಯ ಓದೋಕ್ಕೆ ಶುರು ಮಾಡಿದ್ದೇ ನಾನು ಭಾಷೆಯನ್ನು ಬಳಸ್ಕೋಸ್ಕರ ಓದಿದ್ದು. ಅಷ್ಟು ಶುರು ಆಗುತ್ತೆ ದ್ಯಾಟ್ ಫೆಥಾಮುಲಸ್ ಜೀರೋ ಅಂತ ಶುರು ಆಗ್ತದೆ, ನನಗೇನು ಅರ್ಥವೇ ಆಗಲಿಲ್ಲ. ಆದರೆ ಅರ್ಥ ಆದದ್ದು ಮುಂದೆ ಯಾವುದೇ ಒಂದು ಗ್ರಂಥವನ್ನು ಮುಟ್ಟಬೇಕಾದ್ರೆ ಒಂದು ಮಟ್ಟ ಬೇಕಾಗ್ತದೆ ಅಂತ ಅರ್ಥ ಆಯಿತು. ಮಟ್ಟ ಇಲ್ಲದೆ ಹೋದಾಗ ಅದು ಯಾವುದೂ ಅರ್ಥ ಆಗಲ್ಲ. ಅರ್ಥ ಆಗೋಲ್ಲ ಅಂದಾಗ ಅದು ಪ್ರಯೋಜನ ಇಲ್ಲ ಅಂತಲ್ಲ, ನಾನು ಆ ಮಟ್ಟ ಮುಟ್ಟಿಲ್ಲ ಅಂತ ಅರ್ಥ ಆಗಬೇಕಷ್ಟೇ. ಅದರಿಂದ ಇವತ್ತು ನಾನು ಮಾತಾಡೋದು ಕೂಡ ನನ್ನ ತಿಳುವಳಿಕೆಯ ಮಿತಿಯಲ್ಲಿ, ನನ್ನ ಓದಿನ ಮಿತಿಯಲ್ಲಿ, ಸಮಯದ ಮಿತಿಯಲ್ಲಿ ಮಾತಾಡಬೇಕು ನಾನು. ಎಸೇಸ್ ಆನ್ ದ ಗೀತಾ, ಇನ್ನೊಂದು ಪುಸ್ತಕ ಅವ್ರದ್ದು ಬಹಳ ಗಟ್ಟಿಯಾಗಿ ಓದಲೇಬೇಕಾದದ್ದು, ದ ಸೀಕ್ರೆಟ್ ಆಫ್ ವೇದಾಸ್, ದ ಸೀಕ್ರೆಟ್ ಆಫ್ ವೇದಾಸ್, ಸಾವಿತ್ರಿ ಈ ಪುಸ್ತಕ ಓದಬೇಕು.
ಇದರ ಜೊತೆಗೆ ಎರಡು ಲೇಖನಗಳಿದ್ದಾವೆ, ಅದನ್ನು ಮಿಸ್ ಮಾಡ್ಕೊಳ್ಳೋಂಗಿಲ್ಲ ಯಾರು. ಅದ್ಭುತ ಲೇಖನಗಳು, ಇಂಡಿಯನ್ ಕಲ್ಚರ್ ಆ್ಯಂಡ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಅಂತ, ಇಂಡಿಯನ್ ಕಲ್ಚರ್ ಆ್ಯಂಡ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್, ಬಹಳ ತಲಸ್ಪರ್ಶಿಯಾದಂಥ ಒಂದು ಲೇಖನ. ಅದ್ರ ಜೊತೆಗೆ ಇನ್ನೊಂದಿದೆ, ಗ್ರೇಟ್ನೆಸ್ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ ಕಲ್ಚರ್ ಅಂತ. ಎರಡು ಲೇಖನ ಜೊತೆಗೆ ಇಟ್ಕೊಂಡಾಗ ಒಂದು ಸಮಗ್ರ ಕಲ್ಪನೆ ಸಂಸ್ಕೃತಿಯ ಬಗ್ಗೆ ಬರ್ತದೆ.